ಪ್ರಜ್ಞಾತ್ರ ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಬಹುತೇಕ ಇಡೀ ದಿನ ನ್ಯೂಸ್ ರೂಮ್ ಅನ್ನು ಆವರಿಸಿಕೊಂಡಿದ್ದು ಸುಮಲತಾ, ಮಂಡ್ಯ ಸಂಸದೆ ಸುಮಲತಾ ಅವರ ಒಂದು ಹೇಳಿಕೆ ಮತ್ತು ಅದಕ್ಕೆ ಕುಮಾರಸ್ವಾಮಿ ಅವರಿಂದ ಬಂದಂತ ಪ್ರತಿ ಹೇಳಿಕೆ ಮತ್ತು ಅದರ ಸುತ್ತಲೂ ಬಂದಂತ ಸ್ಟೇಟ್ಮೆಂಟ್ಗಳು. ಕೆಆರ್ಎಸ್ ನಲ್ಲಿ ಬಿರುಕು ಬಿಟ್ಟಿದೆ ಸುಮಲತಾ ಅವರು ಹೇಳಿದಂತ ಮಾತು. ಅದಕ್ಕೆ ಕಾರಣ ಅಕ್ರಮ ಗಣಿಗಾರಿಕೆ ಅಂತ. ಕುಮಾರಸ್ವಾಮಿ ಅವರಿಗೆ ಬೇಜಾರು ಯಾಕಾಯಿತು, ಯಾಕೆ ಅಷ್ಟು ಸಿಟ್ಟಿನ ರಿಯಾಕ್ಟ್ ಮಾಡಿದ್ರು, ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ, ಹೇಳಿ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಇದು ಈ ಈ ಇಡೀ ಸ್ಟೇಟ್ಮೆಂಟಿನ ಹಿನ್ನೆಲೆ ಮುನ್ನೆಲೆ ಗೊತ್ತಿಲ್ಲದವರಿಗೆ ಆಶ್ಚರ್ಯ ಆಗುತ್ತೆ ತಮ್ಮ ರಿಯಾಕ್ಷನ್. ಸುಮಲತಾ ಅವರು ಕೆ ಆರ್ ಎಸ್ ಮ್ಯಾಲಿನ ಕಾಳಜಿಯಿಂದ ಏನೋ ಸ್ಟೇಟ್ಮೆಂಟ್ ಕೊಟ್ಟರೆ ಕುಮಾರಸ್ವಾಮಿ ಅವ್ರಿಗೆ ಯಾಕೆ ಸಿಟ್ಟು ಬಂತು ಅಂತ. ಏನು ಕಾಳಜಿ? ಕೆ ಆರ್ ಎಸ್ ಸುರಕ್ಷಿತವಾಗಿರಬೇಕು ಅನ್ನೋ ಕಾಳಜಿ ಇದೆ ಅಂತ. ಕಾಳಜಿ ಅಲ್ಲ ಅವ್ರದ್ದು. ಓಕೆ, ಕಾಳಜಿ ಇದ್ದಿದ್ರೆ ನಾನು ಮೆಚ್ಕೋತಾ ಇದ್ದೆ. ಕೆ ಆರ್ ಎಸ್ ನ ಜಲಾಶಯದ ಬಗ್ಗೆ ಅವ್ರಿಗೆ ಕಮಿಟ್ಮೆಂಟ್ ಇದ್ದಿದ್ರೆ ಓಕೆ, ಓಪನ್ ಆಗಿ ಅವರಿಗೆ ಅಭಿನಂದಿಸ್ತಾ ಇದ್ದೆ. ಓಕೆ, ಪದೇ ಪದೇ ಒಬ್ಬ ರೆಸ್ಪಾನ್ಸಿಬಲ್ ಸಂಸತ್ ಸದಸ್ಯರು ಓಕೆ ಕೆ ಆರ್ ಎಸ್ ನಲ್ಲಿ ಅಕ್ರಮ ಗಣಿಗಾರಿಕೆಯಿಂದ ಬಿರುಕು ಬಿಟ್ಟಿದೆ ಅಂತ ಹೇಳಿ ಎಷ್ಟು ಬಾರಿ ಹೇಳಿದ್ರು. ಅವ್ರು ಬಿರುಕು ಬಿಟ್ಟಿದೆ ಅಂತಕ್ಕಂತ ಅಪಾದನೆ ಮಾಡಿದಾಗ ಓಕೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ಸರ್ಕಾರಕ್ಕೆ ಏನು ವರದಿ ಕೊಟ್ರು? ಯಾವುದೇ ರೀತಿ ಬಿರುಕಿಲ್ಲ ಅಂತಕ್ಕಂಥದ್ದು ಕೊಟ್ರಲ್ವೇ? ಹೌದು, 2 ತಿಂಗಳಿಂದ ಅಂತದೊಂದು ರಿಪೋರ್ಟ್ ಬಂದಿದೆ ಅಂತ ಗೊತ್ತಾಯ್ತು. ರಿಪೋರ್ಟ್ ಕೊಟ್ಟಿದ್ದಾರೆ. ಮೊನ್ನೆ ದಿಶಾ ಮೀಟಿಂಗ್ ಅಂತ ಹೇಳಿ ತಗೊಂಡ್ರಲ್ಲ ಸಭೆನ. ಓಕೆ, ನಾನು ನಿಮ್ಮನ್ನ ಕೇಳಲಿಕ್ಕೆ ಬಯಸ್ತೀನಿ. ದಿಶಾ ಮೀಟಿಂಗ್ ನಲ್ಲಿ ಸಬ್ಜೆಕ್ಟ್ಗಳು ಯಾವ್ದವ್ರು ಚರ್ಚೆ ಮಾಡಬೇಕು? ಕೇಂದ್ರ ಸರ್ಕಾರ ದಿಶಾ ಮೀಟಿಂಗ್ ನ ಇಟ್ಟಿರ್ತಕ್ಕಂಥದ್ದು ಸಂಸತ್ ಸದಸ್ಯರಿಗೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳೇನಿದೆ ಓಕೆ ಅದು ಎಷ್ಟು ಮಟ್ಟಿಗೆ ಜಿಲ್ಲೆನಲ್ಲಿ ಅನುಷ್ಠಾನಕ್ಕೆ ಬರ್ತದೆ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇರೋದು ದಿಶಾ ಮೀಟಿಂಗ್ ನಲ್ಲಿ. ಓಕೆ ಓಕೆ, ದಿಶಾ ಮೀಟಿಂಗ್ ಹೋಗನು ಕೆ ಆರ್ ಎಸ್ ಬಜ್ನೆ ಯಾಕೆ ಮಾಡಿದ್ರು? ಓಕೆ, ಅಲ್ವೇ ಯಾಕನ್ಸುತ್ತೆ ಸರ್? ಅವ್ರನ್ನೇ ಕೇಳಬೇಕು. ಪದೇ ಪದೇ ಕೆ ಆರ್ ಎಸ್ ಒಬ್ಬ ಜವಾಬ್ದಾರಿಯುತವಾದಂತ ಸಂಸತ್ ಸದಸ್ಯರು ಓಕೆ ಕೆ ಆರ್ ಎಸ್ ಡ್ಯಾಮ್ ನಲ್ಲಿ ಬಿರುಕು ಅಂತ ಪದ ಬಳಸಿದ್ರೆ ಪದೇ ಪದೇ ಮಂಡ್ಯ ಜಿಲ್ಲೆ ಜನ, ಮೈಸೂರು ಜಿಲ್ಲೆ ಸುತ್ತಮುತ್ತ ಜನಗಳ ಪರಿಸ್ಥಿತಿ ಏನಾಗಬೇಕು? ಯಾವ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಜಲಾಶಯಕ್ಕೆ ನಮ್ಮ ಜೀವನ ಏನಾಗ್ತದೆ ಅಂತಕ್ಕಂಥ ಭಯ ಬರಲ್ವೇ ಜನಕ್ಕೆ? ಸಹಜ ಅಲ್ವೇ. ಈಗ ನಾನು ಅದಕ್ಕೋಸ್ಕರಲೇ ಬೆಳಗ್ಗೆ ನಾನು ಅದು ವಿಷಯ ಎತ್ತಿದ್ದಲ್ಲ. ಓಕೆ, ನಾನು ಬೆಳಗ್ಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದು ನಮ್ಮ ಶಾಸಕರ ಜೊತೆನಲ್ಲಿ. ಮೊನ್ನೆ ದಿನ ನನಗೆ ನಮ್ಮ ತೋಟಕ್ಕೆ ನಮ್ಮ ರೈತರ ಮುಖಂಡರುಗಳು, ಕೆಲವರು ರೈತ ಸಂಘದ ಹಿತರಕ್ಷಣಾ ಸಮಿತಿಯವರು ಮೈಶುಗರ್ ಕಾರ್ಖಾನೆಯನ್ನ ಖಾಸಗಿಯವರಿಗೆ ಕೊಡ್ತಕ್ಕಂತ ಹುನ್ನಾರ ನಡೀತಿದೆ, ದಯವಿಟ್ಟು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅದನ್ನ ಇಂಟರ್ಫಿಯರ್ ಆಗಿ ನಿಲ್ಲಿಸಬೇಕು ಅಂತಕ್ಕಂಥದ್ದು ನನ್ನ ಮುಂದೆ ಮನವಿ ಕೊಟ್ಟರು. ಓಕೆ, ಅದರ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಮುಖ್ಯಮಂತ್ರಿಗಳ ಸಮಯ ತೆಗೆದುಕೊಂಡು ಹೋಗಿ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿದಂಥದ್ದು ಮಾಧ್ಯಮ ಸ್ನೇಹಿತರು ವಿಷಯ ಕೇಳಿದ್ರು, ಅದ್ರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಟ್ಟೆ. ಓಕೆ, ಮಾಧ್ಯಮದ ಒಬ್ಬರು ರಿಪೋರ್ಟ್ರು ಇದರಲ್ಲಿ ಯಾರ ಪಾತ್ರ ಇದೆ, ಲೀಸ್ಗೆ ಕೊಡಬೇಕು ಅಂತಕ್ಕಂಥದ್ದು ಏನಾದ್ರು ಸಂಸದ ಸದಸ್ಯರ ಪಾತ್ರ ಇದೆಯಾ ಅಂದ್ರು. ಓಕೆ, ಆ ಹಿನ್ನೆಲೆಯಲ್ಲಿ ನಾನು ಹೌದಪ್ಪ, ಈಗ ಇಲ್ಲಿ ಪ್ರಶ್ನೆ ಕೆ ಆರ್ ಎಸ್ ನೆನ್ನೆನೂ ಸಹ ಅಲ್ಲಿ ಯಾವ್ದೋ ಒಂದ್ ಮೀಟಿನಲ್ಲೂ ಕೆ ಆರ್ ಎಸ್ ವಿಷಯ ಎತ್ತಿದ್ದಾರೆ. ಪಾಪ ಇವ್ರೊಬ್ಬರೇ ಕೆ ಆರ್ ಎಸ್ ನ ರಕ್ಷಣೆ ಮಾಡೋರು, ಇನ್ಯಾರು ರಕ್ಷಣೆ ಮಾಡೋರಿಲ್ಲ. ಓಕೆ, ಅದಕ್ಕೆ ಅವ್ರನ್ನಲ್ಲಿ ಮಲಗಿಸ್ಬಿಡಿ, ಕೆ ಆರ್ ಎಸ್ ನ ಬಿರುಗ್ ನಿಲ್ತದೆ ಅಂತ ಹೇಳಿದೆ. ಆ ಸ್ಟೇಟ್ಮೆಂಟ್ ವಿಷಯಕ್ಕೆ ಆಮೇಲೆ ಬರ್ತೀನಿ ಸರ್. ಈಗ ರೂಮರ್ಗಳು ಹೆಂಗ್ ಶುರುವಾಗಿದೆ ಅಂದ್ರೆ, ಜೆ ಡಿ ಎಸ್ ನವರು ಕೆ ಆರ್ ಎಸ್ ಸುತ್ತು ಕಡೆ ಜೆ ಡಿ ಎಸ್ ಬೆಂಬಲಿತ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ, ಅದನ್ನ ನಿಲ್ಲಿಸಬೇಕು ಅಂತ ಸುಮಲತಾ ಅವರು ಹೋರಾಡ್ತಾ ಇದ್ದಾರೆ, ಅದಕ್ಕೆ ಕುಮಾರಸ್ವಾಮಿ ಅವ್ರಿಗೆ ಸಿಟ್ಟು ಬರ್ತಾ ಇದೆ ಅನ್ನೋ ತರ ರೂಮರ್ಗಳು ಶುರುವಾಗಿದೆ. ನೋಡಿ ಅಜಿತ್, ಜೆ ಡಿ ಎಸ್ ಅವರಿರ್ಲಿ, ಕಾಂಗ್ರೆಸ್ ನಲ್ಲಿರ್ಲಿ, ಬಿಜೆಪಿ ಅವರಿರ್ಲಿ, ನನಗೆ ಸಂಬಂಧ ಇಲ್ಲ. ನಾನು ಮುಖ್ಯಮಂತ್ರಿ ಇದ್ದಾಗಲಂತೂ ನಾನು ಯಾರಿಗೂ ಇಂಥ ವಿಷಯಗಳಲ್ಲಿ ಸಪೋರ್ಟು ಕೊಟ್ಟಿಲ್ಲ. ನಾನು ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ಗಮಿಸಿದ ಮೇಲೂ ಈ ರೀತಿಯ ಒಂದು ವ್ಯವಹಾರ ನಡೆಸ್ತಕ್ಕಂಥವ್ರ ಜೊತೆ ನಾನೇನು ಪಾತ್ರ ವಹಿಸ್ಕೊಂಡಿಲ್ಲ. ಓಕೆ, ಇದರಲ್ಲಿ ಇವರು ಪದೇ ಪದೇ ಕೆ ಆರ್ ಎಸ್ ನ ಬಿರುಕಿನ ಬಗ್ಗೆ ಏನ್ ಮಾತಾಡ್ತಾರೆ, ಈಗ ಜೆ ಡಿ ಎಸ್ ಬೆಂಬಲಿತರು, ಜೆ ಡಿ ಎಸ್ ನ ಶಾಸಕರು ಇವರು ನೆನ್ನೆ ಮೊನ್ನೆ ಶುರು ಮಾಡಿರೋದ ಕೈಗಣಿಗಾರಿಕೆ, ಎಷ್ಟು ವರ್ಷಗಳಿಂದ ನಡೀತಾ ಇದೆ? ಓಕೆ, ಹಲವಾರು ವರ್ಷಗಳಿಂದ ನಡೀತಾ ಇದೆ.
ಈಗ ಯಾಕೆ ಬಿರುಕಿನ ಪ್ರಶ್ನೆ ಬರುತ್ತೆ ಅಂತೀರಿ ನೀವು? ಈಗ ಅದಕ್ಕೆ ಹೇಳಿದ್ದು ಪಾಪ, ಈಗ ಕಲ್ಲುಗಣಿಗಾರಿಕೆಯಿಂದ ಕೆಆರ್ಎಸ್ ಡ್ಯಾಮ್ ಬಿರುಕು ಬಿಡುತ್ತೆ ಅಂತಕಂತದ್ದು, ಇವರು ಬಹಳ ನೀರಾವರಿ ತಜ್ಞರೇನಿದ್ದಾರೆ, ಇವರ ಹೇಳಿಕೆ ನೋಡಿದಾಗ ಪದೇ ಪದೇ ಇದನ್ನ ಏನು ಹೇಳ್ತಾರೆ ಸರ್ಕಾರಕ್ಕೂ ನಾನು ಹೇಳ್ತಕ್ಕಂಥದ್ದು, ಈ ಗಣಿಗಾರಿಕೆ ನಡೆಸತಕ್ಕಂಥದ್ದು ನಾನೇನು ಕೊಟ್ಟಿಲ್ಲ ಯಾರಿಗೂ ಪರ್ಮಿಷನ್ ನನ್ನ ಕಾಲದಲ್ಲಿ. ಓಕೆ, ಈ ಗಣಿಗಾರಿಕೆಯಿಂದ ಅಲ್ಲಿ ಬಿರುಕು ಬಿಡತಕ್ಕಂಥದ್ದು ವಾಸ್ತವಾಂಶ ಇದ್ರೆ ನಿಲ್ಲಿಸ್ಕೊಳ್ಳಿ, ನಾವೇನು ನಿಲ್ಲಿಸ್ಬೇಡಿ ಅಂತ ಹೇಳಿದಿನಾ? ಓಕೆ, ಇದು ನನ್ನ ಪ್ರಶ್ನೆ. ಪದೇ ಪದೇ ಜನಗಳನ್ನ ಆತಂಕಕ್ಕೀಡು ಮಾಡಬೇಡಿ ಅಂತಕ್ಕಂಥದ್ದಕ್ಕೆ ನಾನು ಹೇಳೋದು ಇವರಿಗೆ. ಅಂದ್ರೆ ಆತಂಕ ಆಗೋದೇ ಕೆಆರ್ಎಸ್ ನಲ್ಲಿ ಬಿರುಕು ಅನ್ನೋ ಸ್ಟೇಟ್ಮೆಂಟ್ ಗಳು ಮತ್ತೆ ಮತ್ತೆ ಬರೋದಕ್ಕೆ. ಅಲ್ವೇ ಅಲ್ವೇ, ಒಬ್ಬ ಜವಾಬ್ದಾರಿಯುತವಾದಂತ ಸಂಸತ್ ಸದಸ್ಯರು ಬಿರುಕು ಬಿಟ್ಟಿದೆ ಅಂತಕ್ಕಂಥದ್ದನ್ನ ಪದೇ ಪದೇ ಹೇಳ್ತಾ ಇದ್ರೆ ಸಾರ್ವಜನಿಕರಲ್ಲಿ ಏನು ಭಾವನೆ ಆಗಬಹುದು? ಬಟ್ ಕಾವೇರಿ ನಿಗಮದ ಅಧಿಕಾರಿಯಿಂದನೇ ಬಿರುಕು ಇಲ್ಲ ಅನ್ನೋ ರಿಪೋರ್ಟ್ ಬಂದ ಮೇಲೆ ಈ ಮಾತುಗಳು ನಿಲ್ಲಬೇಕಾಗಿತ್ತು ಅಲ್ವೇ? ಎಕ್ಸ್ಪರ್ಟ್ ಗಳು ಹೇಳಿದ ಮೇಲೆ ಇನ್ಯಾಕ ಆ ಮಾತು ಅಂತ. ಹೌದು, ಎರಡು ತಿಂಗಳಿಂದ ರಿಪೋರ್ಟ್ ಬಂದಿದೆ ಅಂತ ನೋಡಿದೆ. ಕೊಟ್ಟ ಮೇಲೂ ಸಹ ನಿನ್ನೆ ದಿಶಾ ಮೀಟಿಂಗ್ ನ ಒಂದು ಅಟೆಂಡ್ ಮಾಡ್ಲಿಕ್ಕೆ ಹೋಗಿ ಅಲ್ಲೂ ಸಹ ಕೆಆರ್ಎಸ್ ನ ಬಜ್ನೆ ಯಾಕೆ ಮಾಡ್ತಾ ಇದ್ದಾರೆ ಇವರು? ಓಕೆ, ನೀವೇನ ಆಡಿಯೋ ಇದೆ ಅಂತಲ್ಲ ಅಂದ್ರಲ್ಲ ಸರ್, ಏನ್ ಆಡಿಯೋ? ಚುನಾವಣೆ ಬಂದಾಗ ಅಜಿತ್ ಅವರೇ, ಈಗ ನೀವು ಆಡಿಯೋಗಳ ಬಗ್ಗೆ ಚರ್ಚೆ ಮಾಡೋದಾದ್ರೆ, ಓಕೆ, ಈಗಾಗಲೇ ಕಳೆದ ಎರಡ್ ಮೂರು ತಿಂಗಳಿಂದ ಹಲವಾರು ಆಡಿಯೋಗಳು ನೋಡಾಯ್ತು ನೀವು. ಈ ಆಡಿಯೋ ನಾನು ಮಾಧ್ಯಮಗಳ ಮುಂದೆ ಈಗಿಡೋದ್ರಿಂದ ಉಪಯೋಗ ಬರಲ್ಲ. ಓಕೆ, ಚುನಾವಣೆ ಬರ್ಬೇಕಲ್ಲ, ಹಿಂದೆ ಪಾಪ ಸ್ವಾಭಿಮಾನದ ಬಗ್ಗೆ ಚರ್ಚೆ ಮಾಡಿ ತೆರಗೊಟ್ಟಿದ್ರಲ್ಲ ಮಂಡ್ಯದಲ್ಲಿ, ಮಂಡ್ಯ ಸ್ವಾಭಿಮಾನ ಏನಾಗಿದೆ ಅನ್ನೋದನ್ನ ಅವತ್ ಚರ್ಚೆ ಮಾಡ್ತೀನಿ ಚುನಾವಣೆ ಬಂದಾಗ ಜನಗಳ ಮುಂದೆ. ಈ ಆಡಿಯೋನೋ ಇದನ್ನೆಲ್ಲ ಈಗ ಬಿಟ್ಟರೆ ಉಪಯೋಗ ಬರಲ್ಲ. ಅಲ್ಲ, ನೀವು ಈ ಟೈಮ್ ಅಲ್ಲಿ ಆಡಿಯೋ ಇದೆ ಅಂತ ಹೇಳ್ತೀರಿ ಅಂದ್ರೆ ಒಂದು ಅದು ಕೆಆರ್ಎಸ್ ಬಿರುಕಿಗೆ ಸಂಬಂಧಿಸಿದ್ದಾಗಿರಬೇಕು ಅಥವಾ ಅಕ್ರಮ ಗಣಿಗಾರಿಕೆಗೆ ಸಂಬಂಧಿಸಿದ್ದಾಗಿರಬೇಕು ಅಂತ ನಾನು ಅಂದಾಜು. ಅದಕ್ಕೆ ನಾನು ಹೇಳ್ತಾ ಇರೋದು, ಇವರು ಅಕ್ರಮ ಗಣಿಗಾರಿಕೆನ ಎಷ್ಟು ಮಟ್ಟಿಗೆ ನಿಲ್ಲಿಸ್ಲಿಕ್ಕೆ ಪಾಪ ಬಹಳ ಕಷ್ಟಪಡ್ತಾ ಇದ್ದಾರೆ. ಓಕೆ, ಅದೆಲ್ಲದರ ಬಗ್ಗೆನ ಹೇಳೋಣಂತೆ ಜನಗಳ ಮುಂದೆ. ಓಕೆ, ನಾವು ಅಷ್ಟು ಸುಲಭವಾಗಿ ಹಾರಿಕೆ ಉತ್ತರ ಕೊಟ್ಟು ಲಘುವಾಗಿ ಯಾರಿಗೂ ಅಗೌರವ ತೋರಿಸಿ ರಾಜಕಾರಣ ನಾನು ಮಾಡ್ಲಿಕ್ಕೆ ಹೋಗಿಲ್ಲ ಇಲ್ಲಿವರೆಗೆ. ಎಸ್, ಇವತ್ತು ಹೋಗಲ್ಲ, ಮುಂದಕ್ಕೂ ಹೋಗಲ್ಲ. ಸರ್, ತಾವು ಮುಖ್ಯಮಂತ್ರಿ ಆಗಿದ್ದಾಗ 67 ಕೋಟಿ ರೂಪಾಯಿ ಕೆಆರ್ಎಸ್ ರಿಪೇರಿ ಅಂದ್ರೆ ಗ್ರೌಟಿಂಗ್ ಅಂಡ್ ರಿಹಾಬಿಲಿಟೇಷನ್ ರಿಲೀಸ್ ಮಾಡಿದ್ರಿ ಅಂತ ನೋಡಿದೆ ನಾನು. ಸೊ ಆ ಟೈಮ್ ನಲ್ಲಿ ಏನ್ ಬಿರುಕಿತ್ತ? ಏನಿತ್ತು ಸರ್ ಅದು? ಕ್ರೆಸ್ಟ್ ಗೇಟ್ ಗಳದು ಇದೆಲ್ಲ ರಿಪೇರಿಗಳಾಗಬೇಕಲ್ಲ. ಓಕೆ, ಅದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮಾಡರ್ನೈಸ್ ಮಾಡ್ತಕ್ಕಂಥದ್ದಕ್ಕೆ. ಇಲ್ಲಿ ನಿಮ್ ಗಮನಕ್ಕೆ ತರ್ತಕ್ಕಂಥದ್ದು ಒಂದ್ ಹೇಳ್ತೀನಿ, ವರ್ಣ ಕೆನಾಲ್ ಆಯ್ತಲ್ಲ. ಓಕೆ, ವರ್ಣ ಕೆನಾಲ್ ಆಗಬೇಕಾದ್ರೆ, ಓಕೆ, ಇದೇ ಕೆಆರ್ಎಸ್ ಜಲಾಶಯದ ಇದರಲ್ಲೇನೆ ಅಟ್ಯಾಚ್ಡ್ ಇದರಲ್ಲೇ ಅಲ್ಲಿ ಬ್ಲಾಸ್ಟ್ ಮಾಡಿರ್ತಕ್ಕಂಥ ಘಟನೆಗಳು ನಡೆದಿದೆ, ಈಗಲೂ ನಡೀತಿದೆ. ಕೆಆರ್ಎಸ್ ಇಂದ ನೀರನ್ನ ವರ್ಣ ಕ್ಯಾನಲ್ಗೆ ತಗೊಂಡೋಗ್ತಕ್ಕಂಥದ್ದಕ್ಕೆ ಈಗಲೂ ಕೆಲವು ಕೆಲಸ ಮಾಡಬೇಕಾದ್ರೆ ಬ್ಲಾಸ್ಟ್ ನಡೀತಾ ಇದೆ ಸರ್ಕಾರದಿಂದಲೇ. ಆಗಲೇ ಏನಾಗಲಿಲ್ಲ, ವರ್ಣ ಕೆನಾಲ್ ಮಾಡಬೇಕಾದ್ರೆ ಬ್ಲಾಸ್ಟ್ ಮಾಡಿ ಕೆಆರ್ಎಸ್ ಏನ್ ಅಲ್ಲಾಡಿಲ್ಲ. ವಿಶ್ವೇಶ್ವರಯ್ಯನವರು ಮಹಾರಾಜರು ಬಹಳ ಅದನ್ನ ಶಕ್ತಿಯುತವಾಗಿ ಅದರ ಆಯಸ್ ಗಟ್ಟಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅವತ್ತಿನ ಕಾಲದಲ್ಲಿ ಪುಣ್ಯಾತ್ಮರುಗಳು ಕಟ್ಟಿದ್ದಾರೆ. ಅಲ್ಲ, ಅಲ್ಲಿ ಒಂದು ವೇಳೆ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅನ್ನೋದಾದ್ರೆ 2018 ನಂತರ ಒಂದೇ ಒಂದು ಗಣಿಗಾರಿಕೆ ಮೇಲೂ ದಂಡ ಹಾಕಿಲ್ಲ ಅಂತ, ರೇಡು ದಂಡ ಅಂತದೇನು ಬೆಳವಣಿಗೆ ನೋಡಿ? ನನ್ನ ಮುಂದೆ ಯಾರು ಸಹ ನಾನು ಮುಖ್ಯಮಂತ್ರಿ ಇದ್ದಾಗ ಅಕ್ರಮ ಗಣಿಗಾರಿಕೆಯಾಗಿ ನಡೀತಿದೆ ಅಂತ ಹೇಳಿ ಯಾರೋ ಮನವಿ ಕೊಟ್ಟಿಲ್ಲ. ಓಕೆ, ಅಕ್ರಮ ಗಣಿಗಾರಿಕೆ ನಡೀತಾ ಇದ್ರೆ ಗಣಿಗಾರಿಕೆ ಇಲಾಖೆ ಇದ್ದದ್ದು ಕಾಂಗ್ರೆಸ್ನ ಒಂದು ಅವರ ಒಂದು ಸುಪರ್ದಿಗೆ ಹೋಗಿದ್ದು. ಆಗಿನ ಗಣಿಗಾರಿಕೆ ಸಚಿವರು ನನ್ನ ಮುಂದೆ ಆ ವಿಷಯಗಳನ್ನ ಯಾವ್ದು ಪ್ರಸ್ತಾಪ ಮಾಡಿಲ್ಲ. ಓಕೆ, ನಾನಿದ್ದಾಗ ಗಣಿಗಾರಿಕೆ ಮಾಡತಕ್ಕಂಥದ್ದಕ್ಕೆ ಯಾವುದೇ ರೀತಿಯ ಬೆಂಬಲ ಕೊಡ್ತಕ್ಕಂಥದ್ದಕ್ಕೆ ಇಡೀ ರಾಜ್ಯದಲ್ಲಿ, ಬರೀ ಕೆಆರ್ಎಸ್ ಸುತ್ತಮುತ್ತ ಮಂಡ್ಯ ಸುತ್ತಮುತ್ತ ಅಲ್ಲ, ಓಕೆ, ಇಡೀ ರಾಜ್ಯದಲ್ಲಿ ಯಾವುದೇ ರೀತಿಯಲ್ಲಿ ನಾನು ಪ್ರಭಾವ ಬೀರಿಲ್ಲ ಗಣಿಗಾರಿಕೆ ನಡೆಸಿ ಅಂತ ಹೇಳಿ. ಇವತ್ತು ಇಷ್ಟೆಲ್ಲ ಬ್ಲಾಸ್ಟ್ ಆಯ್ತು, ಇಷ್ಟೆಲ್ಲ ಸತ್ರು ನನ್ನ ಕಾಲದಲ್ಲಿ ಆ ರೀತಿ ಏನಾದ್ರು ಆಯ್ತಾ? ಇಲ್ಲ. ಓಕೆ, ಅದರಿಂದ ಇಲ್ಲಿ ಪ್ರಶ್ನೆ ನಿಮ್ಮ ರಾಜಕೀಯದ ದ್ವೇಷಕ್ಕೆ ನಾನು ಇವ್ರಿಗೆ ಹೇಳೋದು. ಓಕೆ, ಏನೋ ಇದರಲ್ಲಿ ಮಂಡ್ಯ ಜಿಲ್ಲೆ ಸುತ್ತಮುತ್ತ ಕೆಆರ್ಎಸ್ ನ ರಕ್ಷಣೆ ಮಾಡೋದಕ್ಕೆ ನಾನು ದೊಡ್ಡ ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದು ಏನಿದೆ,
ಈಗಾಗಲೇ ಅಧಿಕಾರಿಗಳು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟುಕೊಂಡಿದ್ದಾರೆ ಓಕೆ ಇದು ನಿಲ್ಲಿಸಿ ಮಂಡ್ಯ ಜಿಲ್ಲೆಯಲ್ಲಿ ಜನಸಾಮಾನ್ಯರ ಪರಿಸ್ಥಿತಿಗಳು ಏನಾಗಿದೆ ಅದಕ್ಕೆ ಕೆಲಸ ಮಾಡಿ ಅಂತಕಂತನ್ನ ಈಗಲೂ ಅವರು ಹೇಳಲಿಕ್ಕೆ ಬಯಸುತ್ತೇನೆ ಸದಾಕಾಲ ನಾನು ಮಹಿಳೆಗೆ ಅವಮಾನ ಮಾಡಿದ್ರು ಇದನ್ನ ಹೇಳ್ಕೊಂಡು ಅನುಕಂಪ ಗಿಟ್ಟಿಸ್ಕೊಳ್ಳಿಕ್ಕೆ ಆಗಲ್ಲ ಅನುಕಂಪದ ದಿನಗಳು ಹೊರಟೋಯ್ತು ಈಗ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆ ಜನ ಆ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದ್ರು ಮುಖಾಂತರ ಪ್ರಾಮಾಣಿಕವಾಗಿ ನಡೆಕೊಳ್ಳಿ ಅಂತಕಂತನ್ನ ಹೇಳಲಿಕ್ಕೆ ಬಯಸುತ್ತೇನೆ ಅವರಿಗೆ ಸರಿ ಈಗ ಸುಮಲತಾ ಅವರು ಮಂಡ್ಯ ಜಿಲ್ಲೆಯ ಗ್ರೌಂಡ್ ಲೆವೆಲ್ ಪಾಲಿಟಿಕ್ಸ್ ನಲ್ಲಿ ಬಹಳ ಕೈ ಆಡಿಸೋದಕ್ಕೆ ಶುರು ಮಾಡಿದ್ದಾರೆ ಅದು ಕುಮಾರಸ್ವಾಮಿ ಅವರಿಗೆ ಸಿಟ್ಟು ತರಿಸ್ತಿದೆ ಅನ್ನೋದು ವಾದ ಅಯ್ಯೋ ರಾಮನೇ ಇವರ ಏನು ಗ್ರೌಂಡ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಯಾವುದರಲ್ಲಿ ಇಳಿದವರು ಗ್ರೌಂಡ್ ಪಾಲಿಟಿಕ್ಸ್ ನಲ್ಲಿ ಇವರು ಮೈ ಶುಗರ್ ಸದ್ದು ಅಂತ ಕೈ ಹಾಕ್ತಾರೆ ಬರ್ತಾರೆ ಕೆಆರ್ಎಸ್ ಅಂತ ಬರ್ತಾರೆ ಅಜಿತ್ ಅವರೇ ಮೈ ಶುಗರ್ ಕಾರ್ಖಾನೆನ ರಿನೋವೇಟ್ ಮಾಡೋದಕ್ಕೆ ಕೈ ಹಾಕಿದಾರೆ ಮೈ ಶುಗರ್ ಕಾರ್ಖಾನೆನ ಯಾವನಿಗೋ ಖಾಸಗಿಯವನಿಗೆ ಕೊಡಿಸಿ ಅದ್ರಲ್ಲಿ ದುಡ್ಡು ಹೊಡಿಲಿಕ್ಕೆ ನಿಂತವರು ಓ ನೀವು ಅಂದ್ರೆ ಅದರಲ್ಲೂ ಭ್ರಷ್ಟಾಚಾರದ ಅಯ್ಯೋ ರಾಮ ಇವರು ಬಹಳ ಪ್ರಾಮಾಣಿಕರಲ್ವೇ ಓಕೆ ಪಾಪ ಇವರ ಹಿಂದೆ ಇವರ ಯಜಮಾನರು ಮಂತ್ರಿಗಳಿದ್ರಲ್ವೇ ಮಂತ್ರಿಗಳಿದ್ದಾಗ ಏನನ್ನ ಮಾಡವ್ರೆ ಅವ್ರ ಹಿಂದೆ ಮುಂದೆ ಇದ್ದಾರೆ ಕೇಳಿದ್ರೆ ಹೇಳ್ತಾರೆ ಆಫ್ ದಿ ರೆಕಾರ್ಡ್ ಅಲ್ಲ ಒಟ್ಟಾರೆ ಮಂಡ್ಯ ಜಿಲ್ಲೆ ಮೇಲೆ ಜಾಸ್ತಿ ಹಿಡಿತ ತಗತಾ ಇದ್ದಾರೆ ಅನ್ನೋದೇನಾದರೂ ತಮ್ಮ ಕಿರಿಕಿರಿ ಮಾಡ್ತೀರಿ ಅಜಿತ್ ಅವರೇ ಹಾ ಸರ್ ಮಂಡ್ಯ ಜಿಲ್ಲೆ ಜನ ಇವತ್ತು ರಿಪೆಂಟ್ ಮಾಡ್ಕತಾ ಇದ್ದಾರೆ ಓಕೆ ಎಂತ ತಪ್ಪು ಮಾಡ್ಕೊಂಡ್ವು ಅನುಕಂಪದಲ್ಲಿ ಇಂಥವ್ರನ್ನ ನಾವು ರಾಜ ಇದು ಎಂಪಿ ಮಾಡಿರ್ತಕ್ಕಂಥದ್ದು ಅನ್ನೋದು ರಿಪೆಂಟ್ ನಡೀತಾ ಇದೆ ಓಕೆ ಈಗ ನಾನು ಹೇಳ್ತಾ ಇದ್ದೀನಿ ಒಂದು ನಿಮ್ಗೆ ಹೇಳಬೇಕು ಅನ್ನೋದ್ರೆ ಚುನಾವಣೆ ಟೈಮ್ನಲ್ಲಿ ನಾನು ಯಾವುದೋ ಸಿನಿಮಾ ತೆಗೆದಾಗ ನನ್ನ ಮಗಂದು ಒಂದು ಆಡಿಯೋ ರಿಲೀಸ್ ಮಾಡ್ಬೇಕಾದ್ರೆ ಫಂಕ್ಷನ್ ಅಲ್ಲಿ ಒಂದು ಏನೋ ಒಂದು ಪ್ರೋಗ್ರಾಮ್ ನಲ್ಲಿ ಎಲ್ಲಿದ್ದೀಯಪ್ಪ ನಿಖಿಲ್ ಅಂತ ಹೇಳಿ ನಮ್ಮ ಅದೇನ್ ಕಾರ್ಯಕ್ರಮ ಮಾಡಿದವರು ಒಂದ್ ಏನೋ ಒಂದ್ ಇದನ್ನ ಮಾಡಿದ್ರು ಕಾನ್ಸೆಪ್ಟ್ ಕೊಟ್ಟಿದ್ರು ಅದನ್ನ ಕಾನ್ಸೆಪ್ಟ್ ನೇ ತಗೊಂಡು ಟ್ರೋಲ್ ಮಾಡ್ಕೊಂಡು ಎಲ್ಲಿದ್ದೀಯಪ್ಪ ನಿಖಿಲ್ ಅಂತಕ್ಕಂಥದ್ದೇ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಕೊಟ್ಟೋಯ್ತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೇಳ್ತಾ ಇದ್ದೀನ ಎಲ್ಲಿದೆಯಮ್ಮ ಎಂ ಪಿ ಅವರೇ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನ ಮಂಡ್ಯ ಜಿಲ್ಲೆ ಜನ ಹೇಳ್ತಾ ಅವರಲ್ವೇ ಆದ್ರೂ ಕುಮಾರಸ್ವಾಮಿ ಅವರೇ ತಮ್ಮ ಪ್ರತಿಕ್ರಿಯೆ ಐ ಡೋಂಟ್ ನೋ ನೀವು ಯಾವ ಇದಕ್ಕೆ ಹಂಗ ಉತ್ತರ ಕೊಟ್ರಿ ಅಂತ ಬಟ್ ಬಿರುಕು ಇದ್ರೆ ಸುಮಲತಾ ಅವ್ರನ್ನ ಮಲಗಿಸ್ಬಿಡಿ ಬಿರುಕು ಮುಚ್ಚೋಗುತ್ತೆ ಸ್ವಲ್ಪ ಅಲ್ಲ ಒಂದೊಂದೇ ಸ್ವಲ್ಪ ಸೂಕ್ಷ್ಮತೆಯ ಕೊರತೆ ಸ್ಟೇಟ್ಮೆಂಟ್ ಅನ್ನಿಸ್ತದೆ ಒಂದ್ ನಿಮಿಷ ಬ್ರದರ್ ಅಜಿ ಹಾ ಹಾ ಈಗ ನಾನು ಹೇಳಿರ್ತಕ್ಕಂತ ಪದದ ಅರ್ಥ ಓಕೆ ಈಗ ನಮ್ಮ ರಾಜ್ಯದಲ್ಲಿ ಹಲವಾರು ಬಾರಿ ಪ್ರತಿಭಟನೆ ಮಾಡಬೇಕಾದ್ರೆ ಆವ ರಾತ್ರಿ ಅಲ್ಲೇ ಮನೆಗಿದ್ದನ ಹೋರಾಟ ಮಾಡ್ತೀವಿ ಓಕೆ ಓಕೆ ಅಲ್ವೇ ಈಗ ಹಲವಾರು ಬಾರಿ ನಮ್ಮ ರೈತ ಮುಖಂಡರುಗಳು ನೀರ್ ಬಿಡ್ಲಿಕ್ಕೆ ಹೊರಟಾಗ ತಮಿಳುನಾಡಿಗೆ ನೀರ್ ಮಧ್ಯದಲ್ಲಿ ನಿಂತ್ಕೊಂಡು ರಾತ್ರಿ ಎಲ್ಲ ಪ್ರತಿಭಟನೆ ನಡೆಸಿರೋದಿದೆ ಓಕೆ ಅದೇ ರೀತಿನಲ್ಲಿ ಕೆಆರ್ಎಸ್ ಡ್ಯಾಮ್ನ ಬಿರುಕಿದೆ ಅಂತಕ್ಕಂಥ ಇವರೇನು ಪದೇ ಪದೇ ಅಪಾದನೆ ಮಾಡ್ತಾ ಇದ್ದಾರೆ ಜನಗಳ ಮುಂದೆ ಪಾಪ ರಕ್ಷಣೆ ಮಾಡಕ್ ಇವ್ರನ್ನ ಕರ್ಕೊಂಡೋಗ ಅಲ್ಲಿ ಕಾವಲು ಕಾಯಕ್ ಬಿಡಿ ಅಂತ ಹೇಳಿದ ಪದ ಅದು ಸೊ ಆ ಪದದ ಬಗ್ಗೆ ನಿಮ್ಗೆ ವಿಷಾದ ಬೇಜಾರು ಅಶ್ಲೀಲವಾಗಿ ಅಸಂಬದ್ಧವಾದಂತ ಪದ ಬಳಕೆಯನ್ನ ನಾನು ಮಾಡಿಲ್ಲ ಈಗಲೂ ಸಹ ಹೇಳ್ತೀನಿ ಕೆಆರ್ಎಸ್ ಕಾಯ್ಲಿಕ್ಕೆ ಅವ್ರನ್ನ ಬಿಡಿ ಅಂತ ಹೇಳಿದ್ದೀನಿ ಓಕೆ ಸರ್ ಈಗ ಈಗ ಎರಡು ತಿಂಗಳ ಹಿಂದೆ ಅಧಿಕಾರಿ ಒಂದು ರಿಪೋರ್ಟ್ ಕೊಟ್ಟಿದ್ರು ಅನ್ನೋದ್ರೊಂದಿಗೆ ಇದು ಮುಗಿದ ಚಾಪ್ಟರ್ ಸರ್ ಈಗ ಇನ್ನು ನಾಳೆಯಿಂದ ಈ ಸಬ್ಜೆಕ್ಟ್ ಬರೋದಿಲ್ಲ ಮೂರು ವರ್ಷ ಒಂದು ಚಾಲೆಂಜ್ ಮಾಡ್ತೀನಿ ಅಜಿತ್ ಅವರೇ ಓಕೆ ವಿಶ್ವೇಶ್ವರಯ್ಯ ಅವರು ಮಹಾರಾಜರು ಕಟ್ಟಿರ್ತಕ್ಕಂತ ಕೆಆರ್ಎಸ್ ಡ್ಯಾಮ್ ಇದೆ ನಾವೆಲ್ಲ ಊಟ ಇರಲಿಲ್ಲ ಹೌದು ಹೌದು ಇವತ್ತು ಹೇಳ್ತೀನಿ ಇನ್ನೂ ನೂರು ವರ್ಷ ಹೋದ್ರು ಅಲ್ಲಿ ಯಾವುದೇ ರೀತಿಯ ಬಿರುಕಾಗ್ಲಿ ಜಲಾಶಯಕ್ಕೆ ಅನಾಹುತ ಆಗ್ಲಿ ಆಗ್ತಕ್ಕಂತ ಪ್ರಶ್ನೆ ಇಲ್ಲ ಓಕೆ ನಿಮ್ ಗಮನಕ್ಕೆ ತರ್ತೇನೆ ಯಾವ ಏಟ್ರಿಯಾದವರು ಯಾರೋ ಇದ್ ನಡೆಸ್ತಿದಾರಲ್ಲ ಪವರ್ ಜನರೇಷನ್ ಹೌದು ಹೌದು ಜ್ಞಾಪಕ ಇರ್ಬೇಕು ನಿಮಗೆ ಪವರ್ ಜನರೇಷನ್ ನಡೆಸಬೇಕಾದ್ರೆ ಅಲ್ಲಿ ಗೇಟ್ ಗಳು ಕಿತ್ತೋಗಿ ಒಂದು ಡ್ಯಾಮೇಜ್ ಆಗಿತ್ತು ನೋಡಿದ್ರಿ ಹೌದು 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 ಅಂತ ಪರಿಸ್ಥಿತಿಯಲ್ಲೂ ಸಹ ಏನಾಗ್ಲಿಲ್ಲ ಕೆಆರ್ಎಸ್ ಜಲಾಶಯ ಓಕೆ ಅದರಿಂದ ಇದನ್ನ ಇಟ್ಕೊಂಡ್ಬಿಟ್ಟು ಇವರ ರಾಜಕೀಯ ಮಾಡೋದಕ್ಕೆ ಕೆಆರ್ಎಸ್ ಡ್ಯಾಮ್ ಉಳ್ಸಕ್ ಬಂದಿದ್ದೀನಿ ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ಬಹಳ ಜನ ಮಾಡಕ್ಕಾಗಲ್ಲ ರಾಜಕಾರಣನ ಓಕೆ ಅದರಿಂದ ನನಗದು ಗೊತ್ತಿಲ್ಲ ಅಕ್ರಮ ಗಣಿಗಾರಿಕೆ ನಡೀತಾ ಇದ್ರೆ ಸರ್ಕಾರ ತೀರ್ಮಾನ ತಗೋಬೇಕು ಓಕೆ ಓಕೆ ನಾನು ಸರ್ಕಾರಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಡ್ತೀನಿ ಯಾವುದೇ ಪಕ್ಷದವರು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ರೆ 24 ಅವರ್ಸ್ ನಲ್ಲಿ ಕ್ಲೋಸ್ ಮಾಡಿಸ್ಕೊಳ್ಳಿ ನನಗೇನ್ ಸಂಬಂಧ ಇಲ್ಲ ಓಕೆ ಕೆಆರ್ಎಸ್ ಡ್ಯಾಮ್ ಜನರ ಜೀವನಾಡಿ ಅದು ಹೌದು ಹೌದು ಬೆಂಗಳೂರು ನಗರಕ್ಕೆ ಕುಡಿಯೋ ನೀರನ್ನು ಕೊಡೋದ್ರಿಂದ ಹಿಡಿದು
ಮಂಡ್ಯ ಜಿಲ್ಲೆಯ ರೈತರ ಬದುಕಿನ ಒಂದು ಹಸನ ಮಾಡತಕ್ಕಂತ ಜಲಾಶಯ ಅದು. ಓಕೆ, ಯಾರು ನಾಲ್ಕು ಜನ ಸ್ವಾರ್ಥಿಗಳು ಹಣ ಸಂಪಾದನೆ ಮಾಡಲಿಕ್ಕೆ ಕೆಆರ್ಎಸ್ ಜಲಾಶಯ ಒಡೆಯತಕ್ಕಂತ ವಾತಾವರಣ ನಿರ್ಮಾಣ ಮಾಡಿದ್ರೆ ಅಂತವರನ್ನ ತಕ್ಷಣ ತಗೊಂಡು ಜೈಲಿಗೆ ಹಾಕಿ ಅಂತ ಹೇಳ್ತೀನಿ ಆ ರೀತಿ ಇದ್ರೆ. ಆದ್ರೆ ಈ ಬೆಂಗಳೂರು ಮೈಸೂರು ಹೈವೇಗೆ ಜಲ್ಲಿ ಕಲ್ಲು ಸರಬರಾಜು ಮಾಡ್ತಾ ಇದ್ದ ಒಂದು ಕ್ವಾರಿ ಮೇಲೆ ಮಾತ್ರ ದಂಡ ಹಾಕಿದಾರಂತೆ, ಬೇರೆ ಅವರ ಮೇಲೆ ದಂಡ ಕೂಡ ಇಲ್ಲ. ಅವೆಲ್ಲ ಮುಂದೆ ಮಾತಾಡೋಣ ಬನ್ನಿ ಅದರ ಬಗ್ಗೆ ಎಲ್ಲ. ಪಾಪ ಇವರು ದಂಡ ಹಾಕ್ತಿರೋದು, ಪಾಪ ಏನು ದಂಡ ಹಾಕಿ ಸರ್ಕಾರಕ್ಕೆ ಈ ಕೊರೋನಾ ಪೀರಿಯಡ್ ನಲ್ಲಿ ದೊಡ್ಡ ಮಟ್ಟದ ದುಡ್ಡು ತಂದು ಕೊಟ್ಟಿರೋದು ಬಹಳ ವಿಷಯ ಇದೆ, ಚರ್ಚೆ ಮಾಡೋಣ ಆಮೇಲೆ ಬನ್ನಿ. ಏನೋ ಬಹಳ ಡಾಕ್ಯುಮೆಂಟ್ ಆಡಿಯೋ ಇದ್ದಂಗಿದೆ ಸರ್, ನಿಮ್ಮ ಹತ್ರ ಮಾತಾಡೋದು. ಇರಲಿ ಬನ್ನಿ, ಇರಲಿ ಬನ್ನಿ. ಪಾಪ ಅವ್ರು ಆತುರವಾಗಿದ್ದಾರೆ, ಎಲ್ಲ ಟೈಮ್ನು ಜನಗಳನ್ನ ಲಘುವಾಗಿ ಹೆಂಗ ಬೇಕಾದ್ರು ನಾನು ಆಟ ಆಡಿಸಬಹುದು ಅಂತ ತಿಳ್ಕೊಂಡವ್ರೆ ಅನ್ಕಂಪದ ಹೆಸರು ಹೇಳಿ ಅವೆಲ್ಲ ಬಹಳ ದಿವಸ ನಡೆಯಲ್ಲ ಬನ್ನಿ, ಗೊತ್ತಾಗುತ್ತೆ. ಈಗ ಮೈ ಶುಗರ್ ವಿಷಯಕ್ಕೆ, ಅದು ಮಂಡ್ಯದ ರೈತರಿಗೆ ಆಗಬೇಕಾದಂತಹ ಸಹಾಯ, ಅದನ್ನ ಖಾಸಗಿ ಅವರು ಲಾಭದಾಯಕವಾಗಿ ನಡೆಸ್ಕೊಂಡು ಹೋಗ್ತಾರೆ, ಯಾಕೆ ಮಂಡ್ಯದ ರೈತರಿಗೆ ಸಹಾಯ ಮಾಡಬಾರ್ದು ಅನ್ನೋ ವಾದ ಬಂದ್ರೆ ಏನ್ ಹೇಳ್ತೀರಿ? ಈಗ ನೋಡಿ, ಈಗ ಮೈಸೂರಿನ ಮಂಡ್ಯದ ಮೈ ಶುಗರ್ ಏನಿದೆ ಅದಕ್ಕೊಂದು ಇತಿಹಾಸ ಇದೆ ಬ್ರದರ್. ಓಕೆ, ಆ ಇತಿಹಾಸ ಏನು, ಮಹಾರಾಜರ ಕಾಲದಲ್ಲಿ ಕೆಆರ್ಎಸ್ ಡ್ಯಾಮ್ ಕಟ್ಟಬೇಕಾದ್ರೇನೆ ವಿಶ್ವೇಶ್ವರ ಮಹಾರಾಜರ ಒಂದು ಅವರ ಒಂದು ಮುಂದಿನ ಒಂದು ಯೋಚನೆಗಳೇನಿತ್ತು ಆ ರೈತರ ಬದುಕಿಗೆ ಸರ್ಕಾರದ ವತಿಯಿಂದಲೇ ಕಟ್ಟಿರ್ತಕ್ಕಂತ ಮೈಸೂರು ಕಾರ್ಖಾನೆ ಅವರ ಕಾಲದಲ್ಲಿ ಸರ್ಕಾರವೇ ನಡೆಸಬೇಕು ಅನ್ನೋದು ಒಂದು ಭಾವನಾತ್ಮಕವಂತ ಸಂಬಂಧ ಇರತಕ್ಕಂಥದ್ದು ಆ ಮೈಸೂರಿಗೂ ಆ ಜಿಲ್ಲೆಯ ಜನಕ್ಕೂ. ಇಲ್ಲಿ ಪ್ರಶ್ನೆ ಕಾರ್ಖಾನೆಯಿಂದ ನಷ್ಟ ಆಗಿಲ್ಲ, ಇದು ನಮ್ಮಂತ ರಾಜಕಾರಣಿಗಳಿದೀವಲ್ಲ ನಮ್ಮ ಸ್ವಾರ್ಥಕ್ಕೆ ಆ ಕಾರ್ಖಾನೆಗೆ ಏನ್ ದುಡ್ಡನ್ನ ನಾವು ಕೊಟ್ಟಿದೀವಿ, ಅಲ್ಲಿ ಅಧ್ಯಕ್ಷರು ಏನನ್ನೋ ಮಾಡ್ಕೊಂಡು ನಾವು ಕೆಲವ್ರಿಗೆ ಕೊಡ್ತೀವಲ್ಲ ಪೊಸಿಷನ್ ಪಕ್ಷದ ಕೆಲಸ ಮಾಡೋರು ಅಂತ ಹೇಳಿ, ಇಲ್ಲ ಯಾರಾದ್ರೂ ಭ್ರಷ್ಟ ಅಧಿಕಾರಿಗಳನ್ನ ಹಾಕಿ ಆ ಸರ್ಕಾರ ನೆರವು ಕೊಟ್ಟಂತ ನೆರವನ್ನು ಸಹ ಲೂಟಿ ಹೊಡೆದಿರ್ತಕ್ಕಂಥ ಹಿನ್ನೆಲೆ ಒಳಗೆ ನಷ್ಟ ಅನುಭವಿಸ್ತಾ ಇದೆ ಅದು. ಇವತ್ತು ಪ್ರಾಮಾಣಿಕವಂತ ಅಧಿಕಾರಿ ಹಾಕಿ ಕೆಲಸ ಮಾಡಿದ್ರೆ ಆ ಕಾರ್ಖಾನೆ ಇವತ್ತು ವಿಶ್ವೇಶ್ವರಯ್ಯ ಅವರು ಮೈಸೂರು ಮಹಾರಾಜರ ಹೆಸರನ್ನ ಉಳಿಸ್ಬಹುದು. ಯಾರು ಈಗಾಗಲೇ ವಿಎಸ್ಎಸ್ ಕಾರ್ಖಾನೆ ಮುಗಿಸಿದ್ರು, ಭದ್ರಾವತಿ ಸ್ಟೀಲ್ ಪ್ಲಾಂಟ್ ನ ಹೌದು, ಮೈಸೂರು ಪೇಪರ್ ಮಿನರಲ್ಸ್ ಮುಗಿಸಿದ್ರು, ಇವೆಲ್ಲ ಮಹಾರಾಜರು ಕೊಡುಗೆ. ಒಂದೊಂದೇ ಒಂದೊಂದೇ ನೀವು ಮುಗಿಸ್ಕೊಂಡು ಹೋದ್ರೆ ಆ ಪೂರ್ವಿಕರು ಪಟ್ಟಂತ ಶ್ರಮ ಇವತ್ತು ನೆನೆಸ್ಕೊಳ್ತಕ್ಕಂಥದಕ್ಕೆ ಸಂಪೂರ್ಣ ತೆರೆ ಎಳಿತಕ್ಕಂಥದ್ದು ನ್ಯಾಯಯುತವಾದಂತ ತೀರ್ಮಾನಗಳು ಇದು. ಅವನ್ನ ಉಳಿಸಬೇಕಾದಂಥದ್ದು ನಮ್ಮ ಕರ್ತವ್ಯ ಇದೆಯೋ? ಅಂದ್ರೆ ತಾವ್ ಹೇಳೋದು ಸರ್ಕಾರನೇ ನಡೆಸಬೇಕು ಮತ್ತು ಪ್ರಾಮಾಣಿಕ. ನಾನು ಅದಕ್ಕೋಸ್ಕರಲೇ ನಾನು ಮುಖ್ಯಮಂತ್ರಿ ಇದ್ದಾಗ 2018ರಲ್ಲಿ 400 ಕೋಟಿ ವೆಚ್ಚದಲ್ಲಿ ಅದಕ್ಕೆ ಹೊಸ ಲೈಫ್ ಕೊಡ್ತಕ್ಕಂಥದ್ದು ಸರ್ಕಾರದ ಮುಖಾಂತರವೇ ನಡೆಯಬೇಕು ಅಂತ ಹೇಳಿ ನಾನು ಮೊದಲನೇ ವರ್ಷವೇ 100 ಕ್ರೋರ್ಸ್ ಕೊಡ್ತಕ್ಕಂಥದ್ದು ಏನ್ ಮಾಡಿದೆ ಅದೆಲ್ಲ ದುಡ್ಡು ಡೈವರ್ಟ್ ಮಾಡ್ಕೊಂಡಿದ್ದಾರೆ. ಓಕೆ, ಅದನ್ನ ಇವತ್ತು ಆ ಕಾರ್ಖಾನೆ ಉಳಿಸ್ಲಿಕ್ಕೆ ಪ್ರಯತ್ನ ಪಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ. ಎಸ್, ಧನ್ಯವಾದ ಕುಮಾರಸ್ವಾಮಿ ಅವರೇ. ಫೈನಲಿ ನಾನು ಇನ್ನೊಂದ್ಸಲ ಕೇಳೋದು, ನಿಮ್ಗೆ ಆ ಸ್ಟೇಟ್ಮೆಂಟು ನೀವು ಯಾವುದೇ ದುರುದ್ದೇಶ ಅಶ್ಲೀಲತೆಯಿಂದ ಯೋಚನೆ ಮಾಡಿ ಕೊಟ್ಟಿದ್ದಲ್ಲ ಅಂತಾನೆ ಅಂತೀರಿ? ನಾನು ಯಾವುದೇ ರೀತಿ ಆ ಹೆಣ್ಮಗಳಿಗೆ ಅವಮಾನ ಮಾಡಬೇಕು ಅಂತ ಏನ್ ಮಾಡಿದ್ದಲ್ಲ. ನನ್ನ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಅವ್ರು ಅರ್ಥ ಮಾಡ್ಕೋಬೇಕು ಸಂಸ್ಕೃತಿ ಏನು ಅನ್ನೋದನ್ನ ಅವರಿಂದ ಕಲಿಬೇಕಾಗಿಲ್ಲ. ನನ್ನ ಸ್ನೇಹಿತರು ಮರಣ ಹೊಂದದಾಗ ಮುಖ್ಯಮಂತ್ರಿಯಾಗಿ ಯಾವ ರೀತಿ ಆ ಕುಟುಂಬಕ್ಕೆ ಗೌರವ ಕೊಟ್ಟೆ, ಅದಕ್ಕೆ ಅವ್ರು ಯಾವ ರೀತಿ ನನ್ನ ಕುಟುಂಬದ ಬಗ್ಗೆ ಚಾರಿತ್ರ ಹರಣ ಮಾಡ್ಕೊಂಡು ಹೊರಟಿದ್ದಾರೆ, ಅದನ್ನ ಸ್ವಲ್ಪ ಕ್ರಿಯೆ ಇದ್ರೆ ಆ ಹೆಣ್ಮಗಳಿಗೆ ಅವತ್ತು ನಾನು ಯಾವ ರೀತಿ ನಡ್ಕೊಂಡು ಆ ಕುಟುಂಬಕ್ಕೆ ಗೌರವ ಕೊಟ್ಟಿದ್ದೆ ಅದನ್ನ ನೆನೆಸ್ಕೊಂಡ್ರೆ ಸಾಕಷ್ಟೇ ಆ ಸಂಸ್ಕೃತಿ. ಆಮೇಲೆ ಮಾತಾಡ್ತೀನಿ. ಎಸ್, ಧನ್ಯವಾದ ಕುಮಾರಸ್ವಾಮಿ ಅವರು ಇಷ್ಟು ದೇಶನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇವತ್ತು ಮಂಡ್ಯ ಸಂಸದೆ ಸುಮಲತಾ ಅವರು ಕೊಟ್ಟಂತಹ ಒಂದು ಹೇಳಿಕೆ ಇಷ್ಟೆಲ್ಲ ಚರ್ಚೆಗೆ ಕಾರಣ ಆಯಿತು. ಇಷ್ಟೆಲ್ಲ ಚರ್ಚೆ, ಕುಮಾರಸ್ವಾಮಿ ಅವರ ಪಾಯಿಂಟು, ನಾನು ಹೇಳಿಕೆ ಕೊಟ್ಟಿದ್ದು ಬೇರೆ ಯಾವುದೋ ಉದ್ದೇಶಕ್ಕಲ್ಲ, ಅಹೋರಾತ್ರಿ ಮಲ್ಕಂಡು ಧರಣಿ ಮಾಡ್ತಾರಲ್ಲ ಆ ರೀತಿಯಾಗಿ ಮಲಗಿಸಿ ಸುಮಲತಾ ಅವ್ರನ್ನ, ಮಲ್ಕಳ್ಳಿ ಸುಮಲತಾ ಅವರನ್ನು ಅನ್ನುವ ಅರ್ಥದಲ್ಲಿ ಹೇಳಿಕೆ ಕೊಟ್ಟಿದ್ದೆ ಅಂತ ಹೇಳ್ತಾರೆ. ಐ ಆಸ್ಕ್ ಹಿಮ್ ಡೈರೆಕ್ಟ್ಲಿ. ಸ್ವಲ್ಪ ಸೂಕ್ಷ್ಮತೆ ಇರದಂಥ ಸ್ಟೇಟ್ಮೆಂಟ್ ಆಗಿತ್ತು, ವಿಷಾದ ಏನಾದರೂ ವ್ಯಕ್ತಪಡಿಸ್ತೀರಾ, ಕ್ಷಮೆ ಏನಾದರೂ ಇದೆಯಾ ಅಂತ ನೋ ಅಂತಾರೆ. ಕೆಆರ್ಎಸ್ನಲ್ಲಿ ಬಿರುಕು ಬಿಟ್ಟಿದೆ ಅನ್ನೋದು ಜನರಲ್ಲಿ ಗಾಬರಿಗೆ ಕಾರಣ ಆಗುತ್ತೆ, ಇಂಥ ಗಾಬರಿ ಹುಟ್ಟಿಸುವ ಹೇಳಿಕೆಗಳನ್ನು ಕೊಡಬೇಡಿ, ಇದು ಕುಮಾರಸ್ವಾಮಿ ಅವರ ವಾದ. 2 ತಿಂಗಳ ಹಿಂದೆ ಕಾವೇರಿ ನಿಗಮದ ಅಧಿಕಾರಿಗಳ ರಿಪೋರ್ಟ್ ಕೊಟ್ಟಿದ್ದಾರೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಕೆಆರ್ಎಸ್ನಲ್ಲಿ ಬಿರುಕು ಇಲ್ಲ ಅಂತ. ಅಕ್ರಮ ಗಣಿಗಾರಿಕೆ ಏನಾದರೂ ನಡೀತಾ ಇದ್ದರೆ ಅದರ ವಿರುದ್ಧ ಸರ್ಕಾರ ಇದೆ, ಕ್ರಮ ಕೈಗೊಳ್ಳಿ, ಇದು ಮಾಜಿ ಮುಖ್ಯಮಂತ್ರಿಗಳ
ಮಾತು ಮಾಜಿ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ನ್ಯೂಸ್ ಅವರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.